ಓಕೆ, ನಾನಿಲ್ಲಿ ಸೆರ್ಲಾಕ್ ಮಾಡಲಿಕ್ಕೆ ಒಂದು 2 ಟೇಬಲ್ ಸ್ಪೂನು ತೊಗರಿಬೇಳೆ, ಮತ್ತು ಉದ್ದಿನ ಬೇಳೆ, ಮತ್ತು ಹೆಸರು ಬೇಳೆ, ಮತ್ತು ಒಂದು 5 ಬಾದಾಮಿ, ಮತ್ತು ಒಂದು 3/4 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಾನು ಡಿಪೋ ಅಕ್ಕಿ, ರೇಷನ್ ಅಕ್ಕಿ ಅಂತಾರಲ್ಲ, ಆ ಅಕ್ಕಿ ತೊಗೊಂಡಿದ್ದೀನಿ. ಸೊ ಎಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು 3-4 ಸತಿ ವಾಶ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಇಲ್ಲಿ ಡಿಪೋ ಅಕ್ಕಿ ಯೂಸ್ ಮಾಡ್ತಿರೋದ್ರಿಂದ ಅದು ತುಂಬ ಸ್ಮೆಲ್ ಇರುತ್ತೆ, ಅದಕ್ಕೆ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಮತ್ತು ಡಿಪೋ ಅಕ್ಕಿ ಯಾಕೆ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಅಂದರೆ ಅದರಲ್ಲಿ ಪಾಲಿಶ್ ಇರಲ್ಲ, ಅದಕ್ಕೋಸ್ಕರ. ಚೆನ್ನಾಗಿ ಕುಡಿಯೋ ನೀರಲ್ಲೇ ನಾನು ವಾಶ್ ಮಾಡ್ಕೊತಾ ಇದ್ದೀನಿ. ಮತ್ತು ಈ ಸೆರ್ಲಾಕ್ ಪೌಡರು 6 months ಬೇಬಿಯಿಂದ ನೀವು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಮತ್ತು ನಾನಿಲ್ಲಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಚೆನ್ನಾಗಿ ಅದನ್ನು ಸ್ಪ್ರೆಡ್ ಮಾಡಿ ಒಣಗಕ್ಕೆ ಬಿಡ್ತಾ ಇದ್ದೀನಿ. ಇದನ್ನೇನು ಸೂರ್ಯನ ಬೆಳಕಲ್ಲೇ ಏನು ಒಣಗಿಸ್ಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ. ಸೊ ನಿಮ್ಮ ಕಿಚನಲ್ಲೋ ಇಲ್ಲ ಹಾಲಲ್ಲೋ ಈ ರೀತಿ ಬಟ್ಟೆ ಹಾಕ್ಕೊಂಡು ಡ್ರೈ ಮಾಡ್ಬೋದು. ನಾನು ಓವರ್ ನೈಟು ಡ್ರೈ ಆಗೋಕ್ಕೆ ಬಿಟ್ಬಿಟ್ಟಿದ್ದೆ, ಇಷ್ಟು ಚೆನ್ನಾಗಿ ಡ್ರೈ ಆಗಿದೆ ನೋಡಿ. ಸೊ ಇವಾಗ ಅದನ್ನು ಹುರ್ಕೋಬೇಕಾಗತ್ತೆ, ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಚೆನ್ನಾಗಿ ಒಂದು 5-10 ನಿಮಿಷ ಹುರ್ಕೊಳ್ಬೇಕು. ಸ್ವಲ್ಪ ಲೈಟಾಗಿ ಬ್ರೌನ್ ಆಗಬೇಕು, ಮತ್ತು ಸ್ಮೆಲ್ ಬರಬೇಕು, ಘಮ ಬರಬೇಕು. ಸೊ ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕು. ಸೊ ಇವಾಗ ಒಂದು ಪ್ಲೇಟ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಆರಲಿಕ್ಕೆ ಬಿಟ್ಬಿಡೋಣ. ಮತ್ತು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಜಾಸ್ತಿ ತರಿ ತರಿನೂ ಇಲ್ಲ, ಹಾಗಂತ ತೀರಾ ಪೌಡ್ರ್ ಥರನೂ ಇಲ್ಲ. ಈ ರೀತಿ ಮೀಡಿಯಮ್ ಆಗಿ ಮಾಡಿಕೊಂಡು ಕೊಡ್ಬೋದು. ಸೊ ನಾನು ಹೇಗೆ ಮಾಡೋದು ಅಂತಲೂ ಕೂಡ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ 250 ml ಅಷ್ಟು ವಾಟರ್ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ನೀವು 3 months ತನಕ ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು. ಸೊ ನಾನು ಸ್ಟವ್ ಆನ್ ಮಾಡೋಕ್ಕಿಂತ ಮುಂಚೆ 2 ಸ್ಪೂನು ಸೆರ್ಲಾಕ್ ಪೌಡ್ರ್ ಹಾಕ್ಕೊಂಡು ಯಾವುದೇ ಥರ ಗಂಟು ಇಲ್ಲದೆ ಇರೋ ಥರ ಇದನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸ್ಟವ್ನ ಆಫ್ ಮಾಡ್ಕೊಂಡು ನಾನಿಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡ್ತಾಯಿದ್ದೀನಿ. ಸೊ ಆಲ್ರೆಡಿ ಇದನ್ನೆಲ್ಲ ರೋಸ್ಟ್ ಮಾಡಿ ಇಟ್ಟಿರೋದ್ರಿಂದ ತೀರಾ ಏನು ಬಾಯ್ಲ್ ಮಾಡೋ ನೆಸೆಸಿಟಿ ಎಲ್ಲ ಏನಿಲ್ಲ. ಮತ್ತು ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಮರಿಬೇಡಿ. ಮತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸೊ ಆವಾಗ ತಿರುಗಿಸ್ತಾನೆ ಇರಬೇಕಾಗತ್ತೆ, ಏನಾದರೆ ತಡ ಹಿಡಿದ್ಬಿಡುತ್ತೆ ಅಂತ. ಸೊ ನಾನಿಲ್ಲಿ ಶುಗರ್ ಆಗಲಿ ಇಲ್ಲ ಸಾಲ್ಟ್ ಆಗಲಿ ನಾನೇನು ಯೂಸ್ ಮಾಡ್ತಾ ಇಲ್ಲ. ಬಟ್ ಫಸ್ಟ್ ಟೈಮ್ ನೀವು ಇದನ್ನು ಟ್ರೈ ಮಾಡಿ ನಿಮ್ಮ ಬೇಬಿಗೆ ಫೀಡ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡಿಕೊಂಡು ಫೀಡ್ ಮಾಡಿ, ಯಾಕಂದರೆ ಮಕ್ಕಳು ಕೆಲವೊಂದು ಟೈಮ್ ಇಷ್ಟಪಡಲ್ಲ. ಸೊ ಹಾಗಾಗಿ ಆಲ್ಮೋಸ್ಟ್ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಮತ್ತು ಕೆಲವು ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಕೂಡ ಸೆಟ್ ಆಗೋಲ್ಲ, ಕೆಲವು ಮಕ್ಕಳಿಗೆ ಸಡನ್ ಆಗಿಲ್ಲ ಏನಾದರೂ ರ್ಯಾಷಸ್ ಆಗೋದು ಇಲ್ಲ ಏನಾದರೂ ಸ್ಕಿನ್ನಲ್ಲಿ ಏನಾದ್ರು ಸ್ವಲ್ಪ ಚೇಂಜಸ್ ಆಗುತ್ತೆ. ಸೊ ನೋಡಿಕೊಂಡು ಸೆಟ್ ಆಗ್ತಿದೆಯಾ ಇಲ್ವಾ ಅಂತ ನೋಡಿಕೊಂಡು ಆದಷ್ಟು ಕೊಡಬೇಕಾಗತ್ತೆ. ಸೊ ಈಗ ನಾನು ಸ್ಟವ್ನ ಆಫ್ ಮಾಡಾಯಿತು. ಸೊ ನೋಡಿ, ಈ ಥರ ಗಟ್ಟಿನೂ ಇರಬಾರ್ದು, ತೀರಾ ತೆಳ್ಳಗೂ ಇರಬಾರ್ದು. ಸೊ ನಮ್ದು ಇಲ್ಲಿ ಸೆರ್ಲಾಕ್ ಪೌಡರ್ ಮತ್ತು ಹೇಗೆ ಮಾಡೋದು ಅನ್ನೋದು ನಾನಿಲ್ಲಿ ಕೂಡ ಶೇರ್ ಮಾಡಿದ್ದೀನಿ. ಸೊ ಆದಷ್ಟು ಸ್ವಲ್ಪ ಉಗ್ರು ಬೆಚ್ಚಿದ್ದಂಗೆ ಫೀಡ್ ಮಾಡೋಕ್ಕೆ ಟ್ರೈ ಮಾಡಿ.